यादगिरी डिस्ट्रिक्ट के सूरपुर तालुक में आज चीफ मिनिस्टर श्री बसवराज बोम्मई के हाथों जना संकल्प यात्रा का इफ्तिताह अमल में आया। इस यात्रा से खिताब करते हुए सीएम ने कहा कि राजू गौड़ा को फिर से 25,000 से ज्यादा वोट से जिता के लाना है और कांग्रेस को हराना है कहा और राजू गौड़ा की काफी तारीफ भी की। चीफ मिनिस्टर ने मीडिया से खिताब करते हुए कहा कि पीएसआई स्कैम में तुम्हारे कांग्रेस लीडर ही है कहा सीएम ने और 2023 में फिर से बीजेपी सरकार आएगी क्योंकि कांग्रेस पार्टी के सरकार ने भी कई सारे करप्शन में इन्वॉल्व है। पहले अपनी झोली में झांक के देखो खुद साफ सुथरे है या नहीं, फिर हमारे सरकार के ऊपर उंगली उठाओ कहा सीएम ने। आइए देखते हैं मजीद सीएम ने क्या कहा। ಮೊದಲನೇದಾಗಿ ಬರುವಂತಹ ದೀಪಾವಳಿ ಶುಭಾಶಯಗಳು ತಮ್ಮ ಮುಖಾಂತರ ಇಡೀ ಯಾದಗಿರಿ ಜಿಲ್ಲೆ ಕರ್ನಾಟಕ ಜನತೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಹೇಳ್ರಿ, ಇವತ್ತು ಜನಸಂಕಲ್ಪ ಯಾತ್ರೆ ಯಾದಗಿರಿ ಜಿಲ್ಲೆಯಲ್ಲಿ ರಾಜುಗೌಡರ ಒಂದು ಕ್ಷೇತ್ರದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಭೂತಪೂರ್ವದಂತಹ ಜನ ಬೆಂಬಲ ಸಿಗ್ತಾ ಇದೆ. ಈ ಹಿಂದೆ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ನಿನ್ನೆ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ಜನ ಉತ್ಸಾಹ ದೊಡ್ಡದಿದೆ. ಹೀಗಾಗಿ ಬರುವಂಥ ದಿನಗಳಲ್ಲಿ ರಾಜ್ಯವನ್ನು ಸುತ್ತಿದ ಸಂದರ್ಭದಲ್ಲಿ ನನಗೆ ವಿಶ್ವಾಸ ಇದೆ ಜನಸಂಕಲ್ಪ ಯಾತ್ರೆ ವಿಜಯ ಸಂಕಲ್ಪ ಪರಿವರ್ತನೆ ಆಗ್ತದೆ. ಅಲ್ಲಪ್ಪ, ನೀನು ಸೂಪರ್ ಬಂದ್ರಿ, ಬೆಂಗಳೂರು ಕೇಳ್ತೀಯ ನೀನು, ಒಳ್ಳೆ ಅಲ್ಲೇ ಏ ನಡಿಯಪ್ಪ. ಬೆಂಗಳೂರದ್ದು ಈಗಾಗಲೇ ಒಂದು ಗುಂಡಿಯನ್ನು ಸಮರೋಪದಲ್ಲಿ ಮುಚ್ಚಕ್ಕೆ ಹೇಳಿದ್ದೀನಿ. ಎರಡನೇದು ಆ ಪ್ರಕರಣವನ್ನು ಸಂಪೂರ್ಣ ತನಿಖೆ ಮಾಡೋಕ್ಕೂ ಕೂಡ ಆದೇಶ ಕೊಟ್ಟರು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ರಾಜ್ಯ ಸರ್ಕಾರ ನೇರ ಹೊಣೆ ರಸ್ತೆ ಗುಂಡಿಗಳಿಗೆ ಸರಣಿ ಸಾವುಗಳಿಗೆ ರಾಜ್ಯ ಸರ್ಕಾರ ನೇರ ಹೊಣೆ. ಅಲ್ಲ, ಒಂದ್ ನಿಮಿಷ, ಕುಮಾರಸ್ವಾಮಿ ಅವರು ಕೂಡ ಹಿಂದೆ ಆಡಳಿತ ಮಾಡಿದ್ರು, ಅವ್ರ ಕಾಲದಲ್ಲೂ ಗುಂಡಿ ಬಿದ್ದಿತ್ತು, ಅವ್ರ ಕಾಲದಲ್ಲೂ ಸಾವಾಗಿತ್ತು. ಸಿದ್ದರಾಮಯ್ಯ ಅವ್ರ ಬಗ್ಗೆ, ಹಗರಣ ಬಗ್ಗೆ ನೀವು ರಾಹುಲ್ ಗಾಂಧಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವ್ರು ಇವತ್ತೇನು ಹೇಳಿದ್ರು ಅಂತಂದ್ರೆ ತಮ್ಮಿದ್ರು ಸಿಎಂ ಅವರು ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಲಿ ಅಂತ ಇವತ್ತು ಹೇಳಿದ್ದಾರೆ. ಈಗಾಗಲೇ ಮೂರು ಪ್ರಕರಣಗಳು ತನಿಖೆ ಒಳಪಟ್ಟಿದ್ದಾವೆ. ಟೀಚರ್ಸದ್ದು ಈಗಾಗಲೇ ಸಿ ಐ ಡಿ ಅವರು 20 ಜನ ಅರೆಸ್ಟ್ ಮಾಡಿದ್ದಾರೆ. ಪಿ ಎಸ್ ಐದ್ದು ಈಗಾಗಲೇ ಸಿ ಐ ಡಿ ಮಾಡಿ ವರದಿಯನ್ನು ಕೊಟ್ಟಿರುವಂಥದ್ದು, ಮತ್ತು ಪ್ರಾಸಿಕ್ಯೂಟರ್ಸ್ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿ ಕ್ರಮ ತೆಗೆದುಕೊಂಡಿರುವಂಥದ್ದು, ಅವ್ರ ಕಾಲದಲ್ಲಿ ಏನು ನಡೆದಿದೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ರಾಹುಲ್ ಗಾಂಧಿ ಅವರು ಕಣ್ಣು ತೆಗಿಲಿ ನೋಡಲಿ, ಅವ್ರ ಕಾಲದಲ್ಲಿ ಏನು ಹಗರಣ ಆಗಿದೆ ಮತ್ತು ಅವರೇ ಪಕ್ಷದವ್ರು ಈಗಲೂ ಕೂಡ ಪಕ್ಷದಲ್ಲಿ ಅಧಿಕಾರದಲ್ಲಿದ್ದಾರೆ, ಏನು ಕ್ರಮ ತೆಗೆದುಕೊಳ್ತಾರೆ ನೋಡೋಣ ಅಂತ ನಾನು ಹೇಳಿದ್ದೀನಿ.